ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. ಈ ಬಗ್ಗೆ ನಿಮ್ಮ ಪಕ್ಷದ ವತಿಯಿಂದ ಏನು ಸಿದ್ಧತೆ ನಡೀತಾ ಉಂಟು? ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಾಗಿ ದಿನಾಂಕ ನಿಗದಿಯಾಗಿದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವಿಗೆ ಬೇಕಾಗಿ ಏನೇನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು, ಈಗಾಗಲೇ ಪ್ರಾರಂಭ ಮಾಡಿ ಆಗಿದೆ. ಅಭ್ಯರ್ಥಿಗಳ ಆಯ್ಕೆ ಇನ್ನೂ ನಿರ್ಧಾರ ಮಾಡಿ ಹೈಕಮಾಂಡ್ ಕಳಿಸಬೇಕಾಗಿದೆ. ಆದರೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಇಡೀ ರಾಜ್ಯದಲ್ಲಿ ಕೂಡ ಅಲ್ಲಲ್ಲಿ ಸಂಘಟನೆ ಹಿರಿಯರು ಕೂತು ಚರ್ಚೆಯನ್ನು ಮಾಡಿಕೊಂಡು ಬಾಳುವಂಥ ಕೆಲಸವನ್ನು ಮಾಡಿದೆ. ಹೀಗಾಗಿ ಚುನಾವಣೆ ದೃಷ್ಟಿಯಿಂದ ನಮ್ಮ ಪೂರ್ವ ತಯಾರಿಗಳು ಎಲ್ಲವೂ ಕೂಡ ನಡೆದಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಕೆಲಸವನ್ನು ಮಾಡೇ ಮಾಡಿದೆ. ಕನಿಷ್ಠ ನನ್ನ ಒಂದು ಅಭಿಪ್ರಾಯದ ಪ್ರಕಾರ 135ಕ್ಕಿಂತಲೂ ಹೆಚ್ಚು ಸೀಟುಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ನಿರೀಕ್ಷೆ. ಅದರ ಮೂಲಕ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತದೆ. ಇನ್ನೊಂದು ವಿಶೇಷವಾಗಿರುವಂಥದ್ದು, ನಮ್ಮ ಒಂದು 3 ವರ್ಷದ ಅವಧಿಯಲ್ಲಿ, ಕರ್ನಾಟಕ BJP ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಏನು ಅಭಿವೃದ್ಧಿ ಕೆಲಸಗಳೇನಿದೆ ಅದು ಎಲ್ಲ ರಾಜ್ಯದಲ್ಲಿ ಕೂಡ ಜನಗಳಿಗೆ ತಿಳಿದಿದೆ. ಮತ್ತು ಅದರ ಮೂಲಕ ಯಾವ ರೀತಿ ಅಭಿವೃದ್ಧಿ BJP ಕನಿಷ್ಠ ಅವಧಿಯಲ್ಲಿ ಮಾಡಿದೆ ಅಂದರೆ ಜನಗಳಿಗೆ ಕೂಡ ತಿಳುವಳಿಕೆ. ಅದರ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಜನಗಳಿಗೆ ಹೆಚ್ಚು ಒಲವು ಕೂಡ ನಾವು ಕಾಣುವಂಥ ಕಾಣ್ತಾ ಇದ್ದೀವಿ. ಸರ್, ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಸುಳ್ಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸ್ಪರ್ಧೆಗೆ ಆಕಾಂಕ್ಷಿಗಳು ಯಾರೂ ಕೂಡ ಬಯಸ್ಬೋದು. ಅದು ಯಾರದು ತಪ್ಪಲ್ಲ, ಅದು ಅವರ ಅಪೇಕ್ಷೆಗಳು. ಆದರೆ ತೀರ್ಮಾನವನ್ನು ಪಾರ್ಟಿ ಮಾಡ್ತದೆ. ಪಾರ್ಟಿಯ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ಅದರ ಮೂಲಕ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅವರವರ ಅಭಿಪ್ರಾಯವನ್ನು, ಅವರವರ ಸ್ಪರ್ಧೆಗೆ ಸಂಬಂಧಪಟ್ಟ ಏನು ಅವರ ಅಪೇಕ್ಷೆ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇದು ಮಾಡ್ಬೋದು. ಮೊದಲ ಪಟ್ಟಿ ಯಾವಾಗ ಬರ್ಬೋದು ಸರ್? ಈಗ 10 ಅಥವಾ 11 ತಾರೀಕೊಳಗೆ ತೀರ್ಮಾನ. ಮುಂದೆ ತಮಗೆ ಅನಿಸಿದಂತೆ ಏನಾದರೂ ಮಾತುಗಳಿದೆ? ಅಲ್ಲ, ಒಟ್ಟು ಅನಿಸಿದ ಹಾಗೆ ಕಳೆದ 1994ರಿಂದ ಇಲ್ಲಿಯವರೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜನಗಳು ಕೂಡ ಆ ರೀತಿ ನಿರೀಕ್ಷೆಯನ್ನು ಮಾಡಿರಲಿಕ್ಕಿಲ್ಲ. ಆದರೆ ಅಟಲ್ಜಿ ಸರ್ಕಾರ ಪ್ರಾರಂಭ ಆದ ನಂತರ ನಮ್ಮ ದೇಶದಲ್ಲಿ ಒಂದು ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗಿದೆ. ಅಟಲ್ಜಿಯವರು ಕೇವಲ 5 ವರ್ಷ ಪ್ರಧಾನ ಸಾವಧಾನ ಉಂಟು ಮಿಕ್ಕಿದ್ದು. ಹರಿ ಹೊರಿ ನವರಿ ನವದಾನ ನಾವೇನಾರೆ ಬುಟ್ಟಿ ಹಿಡ್ಕೊಳ್ಳಿ ಬೀಳ್ತೈತೆ ಒಂದ್ಸಲ. ಹಾಂ, ಅಷ್ಟೇ ಇಟ್ಕೊಳ್ಳಿ. ಹ್ಞೂ, ಶ್ರೀಮಂತರೇ ಇಲ್ಲ.